ಅದು ಹೇಗೆ ಅವ್ನು ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ. ಅಷ್ಟರಲ್ಲೂ ಬೇರೆ ದಾರಿ ಹುಡ್ಕೊಂಡಿರ್ತಾನ. ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡೋದು ನೀರು ಕುಡಿದಷ್ಟು ಸುಲಭ, ಬಟ್ ನಮಗೇನು ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಈಗೇನು ಮೈತ್ರಿ ಇಟ್ಕೊಳ್ತಾನೆ ಅವನು ಇಷ್ಟೆಲ್ಲ ಆಟ ಆಡ್ತಿರೋದು, ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ಅಂದ್ರೆ ಅವಳನ್ನ ಕೊಂದೇ ಬಿಡೋದು. ಅವಳೇನು ಸತಿ ಸಾಧ್ವಿ ಅಂತೂ ಅಲ್ಲ ಅಲ್ವಾ? ಒಬ್ಬ ಬ್ಲ್ಯಾಕ್ ಮೇಲರ್ ಜೊತೆ ಸೇರಿಕೊಂಡು ಇನ್ನೊಬ್ಳು ಬ್ಲ್ಯಾಕ್ ಮೇಲರ್ ಇದ್ದಾಳಷ್ಟೇ, ಅಂಥವ್ರು ಈ ಭೂಮಿ ಮೇಲೆ ಬದುಕಿರಬಾರ್ದು. ಅವರಿಗೆ ಸಾವೆ ಸರಿಯಾದ ಶಿಕ್ಷೆ. ನೋಡು ಸುಮ್ಮನೆ ನಾವು ದುಡ್ಕೋದು ಬೇಡ ಇವಾಗ. ಇನ್ನು ಮುಂದೆ ಆ ಶಾಂತನ ಆಟಗಳು ನಡೆಯೋದಿಲ್ಲ. ಹೇಗಿದ್ರು ಗುರುಜಿ ಇದೇ ಊರಲ್ಲೇ ಇರ್ತಾರೆ, ಅವನು ಈ ಊರನ್ನೇ ಬಿಟ್ಟು ಹೋದ್ರೂ ಹೋಗ್ಬೋದು. ನಿನ್ ಕನ್ಸು ಕಾಣ್ತಾ ಇದೀಯ? ಅವನು ಈ ಊರು ಬಿಟ್ಟು ಹೋಗ್ಬೇಕು ಅಂದ್ರೆ ಅವನು ಸತ್ತಾಗ ಮಾತ್ರ ಸಾಧ್ಯ. ಅಮ್ಮ ಮಗ ಇಬ್ರು ಕೂಟ ಹೊಡ್ಕೊಂಡು ಇದೇ ಊರಲ್ಲಿರ್ತಾರೆ, ಅದಕ್ಕೆ ಅವಳನ್ನ ಕೊಲ್ಲೋದು ಒಂದೇ ದಾರಿ. ಬುದ್ಧಿ ಇಲ್ಲದೆ ಇರ್ತಾರ, ಮಾತಾಡ್ಬೇಡ ಪ್ಲೀಸ್. ಒಂದು ಹೋಗಿ ಇನ್ನೊಂದಾಗತ್ತೆ. ಒಂದ್ಸಲ ಧರ್ಮಾಧಿಕಾರಿ ಪಟ್ಟ ಈ ಮನೆಗೆ ಬರಲಿ ರಾಧಿಕಾ, ಅವನಿಗೆ ಹೇಗೆ ಹುಚ್ಚು ಬಿಡಿಸ್ತೀನಿ ಅನ್ನೋದು ನೋಡ್ತಾ ಇರು. ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರು ಪರವಾಗಿಲ್ಲ, ಅಮ್ಮ ಮಗನ ಬೀದಿಗೆ ತರದೇ ಇದ್ರೆ ನನ್ನ ಹೆಸರು ಬದಲಾಯಿಸ್ಕೋತೀನಿ. ಧರ್ಮಾಧಿಕಾರಿ ಪಟ್ಟ ನನ್ನ ಮಗಂಗೆ ಸಿಗ್ತಾ ಇರೋದು ನನ್ನ ಖುಷಿಯಾದ ವಿಚಾರ ಅಲ್ಲ. ನನ್ನ ಮನಸ್ಸೊಳಗಡೆ ತುಂಬ ಭಯ ಇದೆ, ಇದರಿಂದ ಯಾವತ್ತೇ ಆಗಲಿ ನನಗೆ ನನ್ನ ಮಗಂಗೆ ಸಮಸ್ಯೆನೇ. ನನ್ನ ಕೃಷ್ಣನ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ ಯೋಚನೆ ಆಗಿಬಿಟ್ಟಿದೆ ನನಗೆ. ಶೀಲಂ ನಂಜ್ಗುಡಿ, ನಿಮ್ಮ ಹತ್ರ ಏನೋ ಹೇಳಬೇಕಾಗಿತ್ತು ನಾನು. ಏನು ಹೇಳು? ಹೇಗಾದರೂ ಮಾಡಿ ವಿಶ್ವನ ಕೂಡಿಟ್ಟಿರೋ ಜಾಗನ ಕಂಡುಹಿಡಿದು ಅವ್ರನ್ನ ಬಿಡಿಸೋದು ಪ್ರಯತ್ನ ಪಡಿ. ನನ್ನ ವಿಶ್ವ ಒಬ್ರು ಬಂದರೆ ಸಾಕು, ಶಾಂತನು ಅನ್ನೋನೊಬ್ಬ ಇದ್ದ ಅನ್ನೋ ಗುರುತು ಕೂಡ ಸಿಗದೆ ಇರೋ ಹಾಗೆ ಮಾಡಿಬಿಡ್ತಾರೆ. ಆಗ ಎಲ್ಲರಿಂದನೂ ನಮಗೆ ಮುಕ್ತಿ. ಅದಕ್ಕೆ ಹೇಗಾದರೂ ಮಾಡಿ ಅವ್ರನ್ನ ಕಂಡುಹಿಡೀರಿ. ಬೇರೆ ದಾರಿ ಇಲ್ಲ ಶಿಲು, ನೀನೇ ಯೋಚನೆ ಮಾಡು, ನಿನಗೂ ಬೇರೆ ದಾರಿ ಇಲ್ಲ. ಮೈತ್ರಿಯಿಂದ ಈ ಮನೆನ, ಆ ಶಾಂತನೆಯಿಂದ ನನ್ನನ್ನು ಕಾಪಾಡ್ಕೋಬೇಕು ಅಂದ್ರೆ ನಾನು ವಿಶ್ವನೇ ಬರಬೇಕು. ಸತ್ಯ ಹೇಳೋದಕ್ಕೆ ಆಗ್ತಾ ಇಲ್ಲ. ಅವನನ್ನು ಹೊಡೆದಾಕೋದಕ್ಕೆ ಬೇರೆ ಪ್ಲಾನ್ ಮಾಡ್ತೀನಿ. ಅವನು ಹಾಕಿರೋ ಬಾಣ ಅವನಿಗೆ ತಿರುಗಿಬಿಡ್ಬೇಕು, ಹಾಗೆ ಮಾಡೋಣ. ನನ್ನ ಮೊಮ್ಮಗ ಅಂದ್ರೆ ಈ ಕೃಷ್ಣನಿಗೆ ಧರ್ಮಾಧಿಕಾರಿ ಪಟ್ಟ ವಹಿಸಿ ಇವನು ದೊಡ್ಡವನಾಗಿ ಅಧಿಕಾರ ತೆಗೆದುಕೊಳ್ಳೋವರೆಗೂ ನಮ್ಮ ಶೀಲಂ ಮತ್ತೆ ನಮ್ಮ ಚಂದ್ರು ಅಧಿಕಾರದ ವ್ಯವಸ್ಥೆನ ನೋಡ್ಕೊಳ್ಳೋ ಹಾಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮಾತಿಗೆ ನಮ್ದು ಸಂಪೂರ್ಣ ಬೆಂಬಲ ಇದೆ. ಈ ಮಗುಗೆ ಪಟ್ಟ ಕಟ್ಟೋದಕ್ಕೆ ನಮ್ಮದು ಏನೂ ಅಭ್ಯಂತರ ಇಲ್ಲ. ಶಾಂತನು, ನೀನ್ ಮಗು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು ನನಗೆ. ಹೌದು, ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಕೊನೆಗೂ ನಮ್ಮ ಕೊಯ್ದ ತಪ್ಪಿಸ್ಕೊಂಡು ಆ ಮನೆ ಸೇರ್ಕೊಂಡ್ಬಿಡ್ತು.
ಅಲ್ಲಮ್ಮ, ಈ ರಾಧಿಕಾ, ವಿಶು, ಮಗು ಅದೇನು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಪೆಟ್ಟು ಮೇಲೆ ಪೆಟ್ಟು ಕೊಡ್ತಾ ಹೋದರೂ ಕೂಡ ತಪ್ಪಿಸ್ಕೋತಾನೆ ಇದ್ದಾರೆ. ಅಲ್ಲ, ಇವರು ಹೋದ ಜನ್ಮದಲ್ಲಿ ಸಾಧು ಸಂತರಾಗಿದ್ರ, ಅಷ್ಟೊಂದು ಅಟ್ಯಾಕ್ಗಳು, ಅಷ್ಟೊಂದು ತೊಂದರೆ ತಾಪತ್ರೆಗಳು ಕೊಟ್ಟರೂ ಕೂಡ ಜಗ್ಗದೆ ನಮ್ಮ ಮುಂದೆ ಬಂದು ನಿಲ್ಲೋ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಹಾಗಂತ ಮಾಡೋ ಪ್ರಯತ್ನಗಳನ್ನ ನಿಲ್ಲಿಸ್ಬಿಟ್ರೆ ಮುಂದೊಂದಿನ ಆ ಮಗುನೇ ನಮಗೆ ಕಂಟಕ ಆಗೋದಿಲ್ವಾ? ಹ್ಮ್, ಆಗ್ಬೋದು. ಎಷ್ಟೇ ಆದ್ರೂ ಧರ್ಮಾಧಿಕಾರಿಯಾಗಿದ್ದ ವಿಶು ಮಗ ಅಲ್ವಾ, ಅಪ್ಪನ ರಕ್ತನೇ ಮೈಯಲ್ಲಿ ಹರಿತಾ ಇರತ್ತೆ. ಹುಟ್ಟತಾನೆ ಶಾರದಾ ಶಾಂತನು ಅಂದ್ರೆ ದ್ವೇಷ ಬೆಳೆಸ್ಕೊ ಹುಟ್ಟಿರುತ್ತೆ. ಅಷ್ಟೇ ಅಲ್ಲ, ರಾಧಿಕಾ ಪ್ರತಿದಿನ ಗುಟ್ಟಾಗಿ ಹೇಳ್ಕೊಡ್ತಾ ಇರ್ತಾಳೆ ನಮ್ಮ ಮೇಲೆ ದ್ವೇಷ ಕಾರಬೇಕು ಅಂತ. ಸುಭದ್ರ ಹೋಟೆಲಿದ್ದ ಅಭಿಮನ್ಯು ಎಲ್ಲ ವಿದ್ಯೆನೂ ಕಲ್ತ್ಕೊಂಬಂದಾಗೆ ಈ ಕೃಷ್ಣನು ಕಲ್ತ್ಕೊಂಬಂದಿರ್ತಾನೆ. ಅಮ್ಮ, ಒಂದು ಮಾತು. ಏನದು? ಅಲ್ಲ, ಈ ಮಗು ಒಂದು ಇಲ್ಲದೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ? ಚಂದ್ರು ಕೈಕಾಲು ಇಲ್ಲದೆ ಬಿದ್ಕೊಂಡಿದ್ದಾನೆ. ಶೀಲಂ ನಾವು ಹೇಳ್ದ ಕೇಳೋ ಗೊಂಬೆ ಆಗಿದ್ದಾನೆ. ಈ ನಂಜುಗುಡಿ ನನ್ನ ಶಿಷ್ಯ. ಚಕೋರಿ ಮತ್ತು ಜಾನಕಿಗೆ ಪಟ್ಟ ಅವರೇನು ಯೋಗ್ಯರಲ್ಲ ಬಿಡಿ. ಸೌಪರ್ಣಿಕಾಗೆ ಅವಳು ಮಾಡೋ ಕೆಲಸನೇ ಹೆಚ್ಚು. ಇನ್ನೂ ಆ ದೇಸಾಯಿ ಕುಟುಂಬದಲ್ಲಿ ಉಳಿದಿರೋನು ಈ ಶಾಂತನು ಒಬ್ಬನೇ. ಛೇ, ಈ ಮಗು ಒಂದು ಅಡ್ಡ ಬಂದು ನಮಗೆ ಕಂಟಕವ ಕಾಡ್ತಾ ಇದೆ. ಮಗು ತುಂಬ ಆಕ್ಟಿವ್ ಆಗಿದೆ ಅಂತ ತಾನೇ ನೀನು ಇಷ್ಟೊಂದು ಗೋಳಾಡ್ತಿರೋದು? ಹೌದು, ಮಗು ಆರೋಗ್ಯ ನೋಡಿನಿ, ಗುರುಜಿ ಫ್ಲಾಟಾಗಿ ಹೋಗ್ಬಿಟ್ರು. ದುಸರ ಮಾತಾಡದೆ ಮಗು ಪಟ್ಟ ಕಟ್ಟಿ ದೇಸಾಯಿ ಕುಟುಂಬಕ್ಕೆ ಅದ್ರ ಉಸ್ತುವಾರಿ ವಹಿಸಿರೋದು. ಆರೋಗ್ಯವಾಗಿರೋ ಮಗುನ ಅನಾರೋಗ್ಯ ಮಾಡಿದ್ರಾಯ್ತು. ಧರ್ಮಾಧಿಕಾರಿ ಆಗೋ ಮಗು ಆರೋಗ್ಯನೇ ಸರಿ ಇಲ್ಲ ಅಂದ್ರೆ ಅಂದ್ರೆ ಕೈಕಾಲು ಬಿದ್ದೋಗಿದ್ರೆ, ಮಾತೇ ಬರದೆ ಹೋದ್ರೆ, ಅಥವಾ ಬುದ್ಧಿಹೀನ ಆದ್ರೆ. ನಾನು ಹೇಳಿದ್ದು ಅರ್ಥ ಆಗ್ತಿದೆಯಾ ಶಾಂತನು? ಹ್ಮ್, ಅಂದ್ರೆ ಮಗು ಆರೋಗ್ಯ ಭಾಗ್ಯದಿಂದ ಅನಾರೋಗ್ಯದ ಭಾಗ್ಯದ ಕಡೆಗೆ ತಿರುಗಬೇಕು. ಅದನ್ನು ವೀಕ್ಷಿಸಿದ ಧರ್ಮಾಧಿಕಾರಿ ಪೀಠದವರು ಮಗು ಆರೋಗ್ಯವಾಗಿಲ್ಲ ಅಂತ ಸರ್ಟಿಫಿಕೇಟ್ ಕೊಡಬೇಕು. ಇದೇ ಅಲ್ವಮ್ಮ ನಿಮ್ಮ ಮನಸ್ಸಲ್ಲಿರೋದು? ಹೌದು ಶಾಂತನು, ಆಗ ನಮಗೆ ಕೆಟ್ಟ ಹೆಸರು ಬರೋದಿಲ್ಲ. ಶೀಲಂ, ನಂಜಗುಡಿ, ರಾಧಿಕಾ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರೋದಿಲ್ಲ. ಪಾಪ, ರಾಧಿಕಾ ಪಡ್ಕೊಂಬಂದಿದ್ದು ಇಷ್ಟೇ ಅಂತ ಎಲ್ಲರೂ ಸುಮ್ಮನಾಗ್ತಾರಷ್ಟೆ. ನಾವು ಧರ್ಮಾಧಿಕಾರಿ ಪಟ್ಟಾನ ನಮ್ದಾಗಿಸ್ಕೊಂಡು ನೆಮ್ಮದಿಯಾಗಿರ್ಬೋದು. ಸರಿಯಾಗಿ ಪ್ಲಾನ್ ಮಾಡು, ಗಡಿಬಿಡಿ ಮಾಡ್ಕೋಬೇಡ. ಮಗು ಆರೋಗ್ಯ ತಕ್ಷಣ ಹದಗೆಡೋದು ಬೇಡ. ಧರ್ಮಾಧಿಕಾರಿ ಪಟ್ಟ ಕೊಟ್ಟಿದ ತಕ್ಷಣ ಮಗುಗೆ ಹೀಗಾಗೋಯ್ತು ಅಂತ ರಾಧಿಕಾ ನೇರವಾಗಿ ನಿನ್ನ ಕಡೆನೆ ಬೆಟ್ ಮಾಡಿ ತೋರಿಸೋ ಹಾಗೆ ಮಾಡ್ಕೋಬೇಡ. ಮಗು ಕೊಡೋ ಔಷಧಿನಲ್ಲಿ ನಮ್ಮ ಔಷಧಿನ ಬೆರೆಸೋಣ. ಔಷಧಿ ನಿಧಾನವಾಗಿ ತನ್ನ ಪರಿಣಾಮನ ಶುರು ಮಾಡತ್ತೆ. ಒಟ್ಟಿನಲ್ಲಿ ಮಗು ಧರ್ಮಾಧಿಕಾರಿ ಪೀಠ ಹತ್ತಕ್ಕೆ ಮುಂಚೆ ಮಗುನಲ್ಲಿ ಸಮಸ್ಯೆಗಳು ಶುರು ಆದರೆ ಸಾಕು. ಸರಿ ಅಮ್ಮ, ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿನ ಹಿಡಿದು ಪ್ಲ್ಯಾನ್ ಮಾಡ್ತೀನಿ, ಜೊತೆಗೆ ನಾನು ಕೂಡ ಇರ್ತೀನಿ. ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಫ್ಲಾಪ್ ಆಗದೇ ಇರೋ ಹಾಗೆ ನಾನು ನೋಡ್ಕೊತೀನಿ. ಗುಡ್ ಲಕ್. ರಾಧಿಕಾ ವಿಶು ಮಗುವಾಗಿ ಹುಟ್ಟಿ ತಪ್ಪು ಮಾಡಿಬಿಟ್ಟೆ ಕೃಷ್ಣ. ಕೂಲಿ ಮಾಡೋರು ಹೋಟೆಲ್ ಆದರೂ ಹುಟ್ಟಿದ್ದಿದ್ರೆ ಎರಡು ದಿನ ಅನ್ನ ಸಿಗ್ತಾ ಇತ್ತು, ಈಗ ಅದು ಇಲ್ಲ ನಿನಗೆ. ಧರ್ಮಾಧಿಕಾರಿ ಪಟ್ಟ ನನ್ನ ಕನಸು, ಅದು ಸಿಗುತ್ತೆ ಅನ್ನೋ ಹಾಗಿದ್ರೆ
ಅಧರ್ಮ ಅನ್ನೋ ಯಾವ ಕೆಲಸ ಮಾಡೋದಕ್ಕೂ ನಾನು ಹಿಂದೆ ಮುಂದೆ ನೋಡೋನಲ್ಲ. ಐ ಆಮ್ ಸಾರಿ ಕೃಷ್ಣ, ಐ ಆಮ್ ರಿಯಲಿ ಸಾರಿ. ಮುಂದೆ ನೀನೇನಾದರೂ ಶಾಪ ಹಾಕೋ ಆಗಿದ್ರೆ ನಿನ್ನ ತಂದೆ ತಾಯಿಗಾಗ್ಬೇಕು, ನನಗಲ್ಲ. ಅರ್ಥ ಆಯ್ತಾ? ರಾಧಿಕಾ ಯಜಮಾನ್ರೆ, ಕೂತ್ಕೋ ಕೂತ್ಕೋ ಮಾಡಿ ಕೂತ್ಕೋ, ಪರವಾಗಿಲ್ಲ. ಕೃಷ್ಣನ್ ನೋಡೋಣ ಅಂತ ಬಂದೆ. ಬರೋ ಜಾ, ಬರೋ 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 ಬರೋ. ಏನಿಲ್ಲಮ್ಮ, ಮನಸ್ಸಿಗೇನೋ ಕಿರಿಕಿರಿ, ಈ ಮನೆಗೇನೋ ಕೆಟ್ಟದಾಗುತ್ತೆ ಅನ್ನೋ ಭಾವನೆ, ಏನೋ ತುಗುಡ, ತುಂಬ ಆತಂಕಮ್ಮ. ಏನೂ ಆಗಲ್ಲ, ಚಿಂತೆ ಮಾಡಬೇಡಿ. ನಿಜ ರಾಧಿಕಾ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಈ ಮನೆಗೆ ಕೆಟ್ಟದಾಗುತ್ತೆ ಅನ್ನೋ ಭಾವನೆ ನನ್ನನ್ನು ಕಾಡ್ತಾ ಇದೆ. ಧರ್ಮಾಧಿಕಾರ ಪೀಠಕ್ಕೆ ಅಡ್ಡ ಬರುತ್ತೆ, ಏನೋ ಕಾರಣ ಕಾಯ್ತಾ ಇದೆ ಅಂತ ಅನಿಸ್ತಾ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ. ಈ ಪೀಠದ ಕೆಲಸ ಅರ್ಧಕ್ಕೆ ನಿಂತ ಹಾಗೆ, ಗುರುಗಳ ಮುಂದೆ ಇಡೀ ನಮ್ಮ ಕುಟುಂಬಕ್ಕೆ ಅವಮಾನ ಆದ ಹಾಗೆ, ಏನೇನೋ ಕೆಟ್ಟ ಕನಸುಗಳು, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ರಾಧಿಕಾ. ಕನಸ್ತಾನೆ, ಏನಾಗಲ್ಲ ಬಿಡಿ. ಕನಸು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ಆ ರೀತಿ ಕನಸು ಬಿದ್ದರೆ, ಮನಸ್ಸಿಗೆ ಆ ರೀತಿ ಭಾವನೆಗಳು ಉದ್ಭವ ಆದರೆ ಅದು ಸತ್ಯ ಆಗುತ್ತೆ ಅನ್ನೋ ಭಯ ನನಗೆ. ನಿಜ ತಾಯಿ. ಕೃಷ್ಣ, ಧರ್ಮಾಧಿಕಾರಿ ಆಗೋದಕ್ಕೆ ಅಡ್ಗಾಲ್ ಹಾಕೋರು ಯಾರು ಇದ್ದಾರಾ? ಅಥವಾ ಇವನು ಧರ್ಮಾಧಿಕಾರಿ ಆಗೋದು ಇಷ್ಟ ಇಲ್ದವ್ರು ಯಾರು ಇದ್ದಾರಾ? ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ, ಇದರಿಂದ ಇಡೀ ಊರಿಗೆ ಒಳ್ಳೇದಾಗ್ತಾ ಇದೆ. ಆದರೆ ಇಂಥ ಸಮಯದಲ್ಲಿ ನನ್ನ ಮನಸ್ಸು ಹೀಗೆಲ್ಲ ಅನ್ನಿಸ್ತಾ ಇದೆ. ರಾಧಿಕಾ, ನೀನೇನು ತಪ್ಪು ತಿಳ್ಕೊಳ್ದೇ ಇದ್ದರೆ, ನೀನು ಆತಂಕ ಪಡದೇ ಇದ್ದರೆ ಒಂದು ಮಾತು ತಾಯಿ, ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆಗೋವರೆಗೂ ತುಂಬ ಜೋಪಾನವಾಗಿ ನೋಡ್ಕೋಬೇಕಮ್ಮ. ನಿಮ್ಮಿಬ್ಬರಿಗೂ ರಾಧಿಕಾ ಅನ್ಕಂಡ್ರೆ ಎಷ್ಟು ಗೌರವ ಇದೆ, ಅವಳ ಬಗ್ಗೆ ಎಷ್ಟು ಕಾಳಜಿ ಇದೆ ನಿಮಗೆ ಅನ್ನೋದು ನನಗೆ ಗೊತ್ತಿರೋ ವಿಷಯ. ಹಾಗಾಗಿ ಅವಳ ಹತ್ರ ಮಾತಾಡೋಕ್ಕಾಗದೆ ಇರೋ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ನಿಮ್ಮನ್ನು ಬರೋದಕ್ಕೆ ಹೇಳಿದೆ. ಆಯ್ತಪ್ಪ ಹೇಳಿ. ಈಗ ಯಾವತ್ತು ನಾವು ಕೃಷ್ಣನಿಗೆ ಧರ್ಮಾಧಿಕಾರಿ ಪಟ್ಟ ಕಟ್ಟಬೇಕು ಅಂತ ಅಂದ್ಕೊಂಡ್ವೋ ಆ ದಿನದಿಂದಲೇ ಆಗದೇ ಇರೋರು ಕೃಷ್ಣನ ಮೇಲೆ ಕಣ್ಣಿಟ್ಟಿದ್ದಾರೆ.
ಅಲ್ಲ ಶೀಲಂ, ಶಾರದಾ ಕೂಡ ಮಾತಾಡ್ತಾ ಇದ್ಲು. ಕೃಷ್ಣನಿಗೆ ಹೇಗೆ ಪಟ್ಟ ಕಟ್ತಾರೋ ನೋಡೇ ನೋಡ್ತೀನಿ ಅಂತ. ಶಾರದಾ ಅಷ್ಟು ಮಾತಾಡಿದಾಳೆ ಅಂತಂದರೆ ಅವಳು ಬೆನ್ನ ಹಿಂದೆ ಯಾರಾದರೂ ಇರಲೇಬೇಕಲ್ವಾ? ನಿಮಗೇನಾದರೂ ಗೊತ್ತಿದೆಯಾ? ನನಗೆ ಬೇಸರ ಆಗುತ್ತೆ ಅಂತ ನೀವೇನಾದರೂ ಈ ವಿಷಯನ ಮುಚ್ಚಿಟ್ಟಿದ್ದೀರಾ ಹೇಗೆ? ಪರವಾಗಿಲ್ಲ, ಏನಾದರೂ ಇದ್ದರೆ ಹೇಳಿ. ಶಾರದಾ ಒಬ್ಬಳು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯವೇ ಇಲ್ಲ. ಅವಳ ಯೋಜನೆಗಳಿಗೆ ಅವಳಿಗೆ ಪೂರಕವಾಗಿ ಕೆಲಸ ಮಾಡೋ ಜನ ಅವಳ ಹಿಂದೆ ಇದ್ದೇ ಇರ್ತಾರೆ. ಈ ಅನುಮಾನ ನನಗೆ ಮುಂಚೆಯಿಂದಲೂ ಇದೆ. ಶಾಂತನು ಶಾರದನ ಮನೆಗೆ ಹೋಗ್ತಾನೆ, ಶಾರದನ ಜೊತೆಲೇ ಇರ್ತಾನೆ ಅನ್ನೋ ವಿಚಾರ ನನ್ನ ಕಿವಿಗೂ ಬಿದ್ದಿತ್ತು. ಆದರೆ ಅಲ್ಲಿಗೆ ನಮ್ಮ ಮೇಲೆ ಅವಳು ಏನು ಪಿತೂರಿ ಮಾಡ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾನೆ ಅಂತ ಸೌಪರ್ಣಿಕಾ ನನಗೆ ಹೇಳಿದ್ರು. ಆಗ ನನ್ನ ಅನುಮಾನ ದೂರ ಆಗಿತ್ತು. ಈಗ ಹೇಳಿ, ಶಾರದಂಗೆ ಸಹಾಯ ಮಾಡೋದಕ್ಕೆ ಬೇರೆ ಯಾರಾದರೂ ಇದ್ದಾರಾ? ಇಲ್ಲ ನೋಡಪ್ಪ, ಬೇರೆ ಯಾರೂ ಇಲ್ಲ. ಸರಿ, ಹಾಗಾದ್ರೆ ನಾನು ಶಾರದನ್ನ ಲೆಕ್ಕಕ್ಕಿಟ್ಟಿಲ್ಲ. ಆದರೆ ದೇಸಾಯಿ ಕುಟುಂಬದ ಮೇಲೆ ಗೌರವ ಕಳ್ಕೊಂಡು ಬಹಳ ದಿವಸ ಆಗಿದೆ ಅವಳು. ನಂಬೋಕ್ಕಾಗೋದಿಲ್ಲ ಅವಳನ್ನ. ರಾಧಿಕಾ ಮಗು ಕೃಷ್ಣನ್ನ ಕಾಪಾಡೋ ಜವಾಬ್ದಾರಿ ನಿಮ್ಮ ಮೇಲಿದೆ. ರಾಧಿಕಾ ಮಗುನ ಕಾಪಾಡೋ ಜವಾಬ್ದಾರಿ ಇಡೀ ದೇಸಾಯಿ ಕುಟುಂಬದ್ದು. ನೀವು ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ. ಇಲ್ಲ, ನನಗೆ ಬಿದ್ದ ಕನಸುಗಳಲ್ಲಿ ಕೆಲವು ಕನಸುಗಳು ನಿಜವಾಗ್ಬಿಡುತ್ತೆ. ಮಧುಮಿತ ಕಳೆದು ಹೋಗೋದಕ್ಕೆ ಮುಂಚೆ ಇದೇ ರೀತಿ ಏನೋ ಕಳ್ಕೊಂಡು ಹಾಕ ಕನಸು. ಜೀವನ ಪರ್ಯಂತ ನೋವು ಸಂಕಟ ಅನುಭವಿಸ್ದಾಗ ಕನಸು, ಕೊನೆಗೆ ನೋಡಿದ್ರೆ ಅದು ನಿಜವಾಗೋಯ್ತು. ಈಗ ಕೃಷ್ಣನ ವಿಚಾರದಲ್ಲೂ ಹಾಗೆ ಆಗ್ಬಿಡುತ್ತೇನೋ ಅನ್ನೋ ಭಯ ನನ್ನನ್ನು ಕಾಡ್ತಾ ಇದೆ ಶೀಲ. ನೀವೇನು ಯೋಚನೆ ಮಾಡಬೇಡಿ ಬಾಬಾ. ಈ ಮುಂಚೆ ಕೃಷ್ಣನ್ ಹೇಗೆ ನೋಡ್ಕೊಂತಿದ್ವೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ನೋಡ್ಕೊಂತೀವಿ. ಕೃಷ್ಣ ಮತ್ತೆ ರಾಧಿಕಾ ಜವಾಬ್ದಾರಿ ನಮ್ಮಿಬ್ರದ್ದು. ನೋಡಿ, ಇದು ಯಾವ ವಿಷಯನೂ ರಾಧಿಕಂಗೆ ಹೇಳೋದು ಬೇಡ. ರಾಧಿಕಾ, ಏನು ಹೇಳ್ತಾರೆ ಧರ್ಮಾಧಿಕಾರಿಗಳಾಗೋರು? ನನಗೆ ಸ್ವಲ್ಪ ಕೆಲಸ ಇದೆ. ಒಂದು ನಿಮಿಷ. ನಿನ್ನ ಮಗನ ಅದೃಷ್ಟ ತುಂಬ ಅದ್ಭುತವಾಗಿದೆ. ಎಂತ ಅವಕಾಶ ಬಂದಿದೆ ಧರ್ಮಾಧಿಕಾರಿ ಆಗೋದು? ನನ್ನನ್ನು ನೋಡು, ಧರ್ಮಾಧಿಕಾರಿ ಆಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ, ಸಾಧ್ಯನೇ ಆಗಿಲ್ಲ. ಮುಂದೆ ಕೂಡ ಆಗಲ್ಲ ಅಂತಲೇ ಅನ್ಕೋತೀನಿ. ಮುಂದೆ ಯಾರಿಗೇನಾಗುತ್ತೋ, ಯಾರ ಬದುಕಲ್ಲಿ ಏನು ನಡೆಯುತ್ತೋ ಅನ್ನೋದು
ಯಾರಿಗೆ ಗೊತ್ತು ರಾಧಿಕಾ? ನಾಳೆ ಹೀಗೆ ಆಗುತ್ತೆ ಅಂತ ಹೇಗೆ ಹೇಳೋದು? ಆದ್ರೆ ನಿನ್ ಬದುಕು ಮುಂದೆ ಹೇಗೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ನಿನಗೆ ಪಟ್ಟ ಸಿಗೋದಿಲ್ಲ ರಾಧಿಕಾ, ಅದಕ್ಕಿನ್ನೂ ಸಮಯ ಇದೆ. ಈಗ ನೆಮ್ಮದಿಯಾಗಿದ್ದೀನಿ. ಮತ್ತೆ ಧರ್ಮಾಧಿಕಾರಿ ಪೀಠದ ವಿಚಾರ ಶುರುವಾಯಿತು ಅಂದ್ರೆ ನೆಮ್ಮದಿಯಾಗಿರಲ್ಲ ಅನ್ಕೋ. ಆ ವಿಷಯ ಬಿಟ್ಬಿಡು, ಮಗು ಕೊಡು, ಎತ್ಕೊತೀನಿ. ಬೇಡ, ಕೊಡು ರಾಧಿಕಾ, ಮಗುನ್ ಕೊಡು. ನೇನು ಹೊರಗಡೆ ಅವನ ಕೊಡಮ್ಮ. ಮುಂದಿನ ಧರ್ಮಾಧಿಕಾರಿಗಳನ್ನ ಎತ್ಕೊಳ್ಬೇಕು ಅಂತ ಅವನ ಮನಸ್ಸಲ್ಲಿ ಇರಬೇಕು. ಹೇಗಿದೆಯಾ ಕೃಷ್ಣ? ದೇಸಾಯಿಗಳೇ, ಇವನು ನಾನು ಹೇಗಿದೆಯಾ ಅಂತ ಏಕೋಜಿಂದ ಕರೆಯೋ ಹಾಗಿಲ್ಲ. ಯಾಕಂದ್ರೆ ಮುಂದಿನ ಧರ್ಮಾಧಿಕಾರಿಗಳಾಗೋರಲ್ವಾ, ಬಹುವಚನದಲ್ಲೇ ಹೇಗಿದ್ದೀರಾ ಅಂತ ಕರೀಬೇಕು. ನಿಜನಪ್ಪ, ನಿಜ. ಬಾ ಕೂತ್ಕೋಪ. ಶಾಂತನು, ಕೃಷ್ಣ ನೋಡಿದ್ರೆ ನಿಂಗೆ ಏನ್ ಅನ್ಸುತ್ತೆ ಹೇಳು?